ಕೋಲಾರದಿಂದ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಸ್ಪರ್ಧೆಯನ್ನ ಮಾಡ್ತಾ ಇರುವಂತ ವಿಚಾರ ಗೊತ್ತೇ ಇದೆ ಈಗ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಕೋಲಾರಕ್ಕೆ ವಿಸಿಟ್ ಅನ್ನು ಕೊಡ್ತಾ ಇದ್ದಾರೆ ಇವತ್ತು ಕೋಲಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಕೋಲಾರಮ್ಮ ದೇವಾಲಯ ಹಾಗೆ ಕ್ಲಾಕ್ ಟವರ್ ದರ್ಗಾ ಹೊನ್ನೇನಹಳ್ಳಿ ಗ್ರಾಮಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಭೇಟಿಯನ್ನ ನೀಡ್ತಾ ಇದ್ದಾರೆ ಟೆಂಪಲ್ ರನ್ ಮೂಲಕ ಕ್ಷೇತ್ರದಲ್ಲಿ ಯತೀಂದ್ರ ರೌಂಡ್ಸ್ ಅನ್ನು ಹಾಕಲಿದ್ದಾರೆ ಅಲ್ಪಸಂಖ್ಯಾತ ಮುಖಂಡರ ಜೊತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸಭೆಯನ್ನು ಕರೆದಿದ್ದಾರೆ ಇನ್ನು ಸಿದ್ದರಾಮಯ್ಯ ಸ್ಪರ್ಧೆಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಎದ್ದಿರೋದು ಈಗಾಗಲೇ ಗೊತ್ತಿರುವಂತಹ ವಿಚಾರ ಈ ಹಿನ್ನೆಲೆಯಲ್ಲಿ ಪೂರಕ ಅಂಶಗಳ ಮಾಹಿತಿಯನ್ನು ಯತೀಂದ್ರ ಕಲೆ ಹಾಕಲಿದ್ದಾರೆ ಕೈ ಮುಖಂಡರ ಅಭಿಪ್ರಾಯವನ್ನ ಯತೀಂದ್ರ ಅವರು ಸಂಗ್ರಹಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಕೋಲಾರದಿಂದ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋಲಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಕೋಲಾರಮ್ಮ ದೇವಾಲಯ ಹಾಗೆ ಕ್ಲಾಕ್ ಟವರ್ ದರ್ಗಾ ಹೊನ್ನೇನಹಳ್ಳಿ ಗ್ರಾಮ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಗ್ರಾಮಕ್ಕೂ ಕೂಡ ಅವರು ಭೇಟಿಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಟೆಂಪಲ್ ರನ್ ಮೂಲಕ ಒಂದು ರೌಂಡ್ಸ್ ಅನ್ನು ಹೊಡೆಯಲಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಶ್ರೀನಿವಾಸ್ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿರುವಂಥ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವುದಕ್ಕೆ ಮುಂದಾಗಿದ್ದಾರೆ ಇವರ ಅಭಿಪ್ರಾಯ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಲೇಟೆಸ್ಟ್ ಇವತ್ತು ಕೋಲಾರಕ್ಕೆ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಅವರು ಬರುವಂತಹ ಕಾರ್ಯಕ್ರಮ ನಿಗದಿಯಾಗಿದೆ ಈಗಾಗಲೇ ಜನವರಿ 9 ತಾರೀಕು ಸಿದ್ದರಾಮಯ್ಯ ಅವರು ಇಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿಗರ ಎದುರುಗಡೆ ಹೇಳದಂತದ್ದು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ನನಗೆ ಆಸಕ್ತಿ ಇದೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಇಲ್ಲಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದು ಇದೇ ಮಾತನ್ನ ಜನವರಿ 23 ತಾರೀಕು ಕೋಲಾರದಲ್ಲಿ ನಡೆದಂತ ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಕೂಡ ಅವರು ಪುನರುಚ್ಚಾರ ಮಾಡಿದ್ರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ನನಗೆ ಆಸಕ್ತಿ ಇದೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಈ ಹಿನ್ನೆಲೆಯಲ್ಲಿ ಈ ಕೋಲಾರದ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ಏನು ವಾಸ್ತವ ಅಂಶ ಕಾಂಗ್ರೆಸ್ಸಿಗರಿಗೆ ಸಿದ್ದರಾಮಯ್ಯ ಅವರಿಗೆ ಗೆಲುವಿಗೆ ಪೂರಕವಾದಂತಹ ಅಂಶಗಳು ಏನಾದ್ರು ಇದೆಯಾ ಅಥವಾ ತೊಡಕಾಗುತ್ತಾ ಅಪಸ್ವರ ಇದೆಯಲ್ಲ ಇದು ಏನ್ ಮಾಡೋದು ಸರೋಗುತ್ತೆ ಅನ್ನೋದನ್ನ ವಿಚಾರನ ತಿಳ್ಕೊಳ್ಳೋದಕ್ಕೋಸ್ಕರ ಖುದ್ದಾಗಿ ಡಾಕ್ಟರ್ ಯತೀಂದ್ರ ಅವರು ಇವತ್ತು ಕೋಲಾರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಏನ್ ಗ್ರೌಂಡ್ ರಿಯಾಲಿಟಿ ಪಿಚ್ ಯಾವ ರೀತಿ ಇದೆ ನಮ್ಮ ತಂದೆಯವರ ಸ್ಪರ್ಧೆಗೆ ಇಲ್ಲಿನ ಕಾಂಗ್ರೆಸ್ಸಿಗರಲ್ಲಿರುವಂತ ಭಿನ್ನಾಭಿಪ್ರಾಯಗಳು ಯಾವ ಹಂತದಲ್ಲಿದ್ದಾವೆ ಏನಾದ್ರೂ ಇಲ್ಲಿನ ಮನಸ್ಸಿನ ಕ್ಷಮ ಮಾಡಕ್ಕಾಗುತ್ತಾ ಅನ್ನುವಂಥದ್ದು ಒಂದು ಪ್ರೈಮರಿ ರಿಪೋರ್ಟ್ ಏನಿದೆ ಅದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ಇವತ್ತು ಬರ್ತಾರಂತ ಡಾಕ್ಟರ್ ಯತೀಂದ್ರ ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಕಾಂಗ್ರೆಸ್ಗಳಲ್ಲಿ ಏನು ಒಂದು ಬಣ ಇದೆ ರಮೇಶ್ ಕುಮಾರ್ ಅವ್ರ ಬಣ ಆ ಬಣದವ್ರು ಬಹಳ ಆಸಕ್ತಿಯಿಂದ ಅವ್ರನ್ನ ವೆಲ್ಕಮ್ ಮಾಡ್ಲಿಕ್ಕೆ ಈಗಾಗಲೇ ಎದುರು ನೋಡ್ತಾ ಇದಾರೆ ಇದು ನಿನ್ನೆ ತಡರಾತ್ರಿ ಫಿಕ್ಸ್ ಆಗಿರುವಂತ ಕಾರ್ಯಕ್ರಮ ಹಾಗಾಗಿ ಡಾಕ್ಟರ್ ಯತೀಂದ್ರ ಅವರು ಅವ್ರ ತಂದೆ ನಂತರ ಈ ಕೋಲಾರದ ಒಂದಷ್ಟು ದೇವಸ್ಥಾನ ಮತ್ತು ಒಂದಷ್ಟು ದರ್ಗಾಗಳಿಗೆ ಭೇಟಿ ಕೊಡೋದು ಅಲ್ಪಸಂಖ್ಯಾತ ಮುಖಂಡರ ಒಂದು ಸಭೆನ ಇಲ್ಲಿ ಏನು ನಡೆಸುವಂತದ್ದು ಅವರಿಂದ ಸಂಗ್ರಹ ಆಗೋ ಮಾಹಿತಿನ ತೆಗೆದುಕೊಂಡು ಅವ್ರ ತಂದೆ ಜೊತೆ ಚರ್ಚೆ ಮಾಡಿದ ನಂತರ ಅಂತಿಮವಾಗಿ ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತದೆ ಥ್ಯಾಂಕ್ ಯು ಶ್ರೀನಿವಾಸ್ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ